ಕನ್ನಡ ರಾಜ್ಯೋತ್ಸವ ದಿವಸ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರಾಳ ದಿವಸ ಅಂತ ಆಚರಣೆ ಮಾಡ್ತ. ಅದ್ರಾಗ ಬೆಳಗಾವಿ ಮಹಾಪೌರ ಮಂದಾ ಬಾಳೆಕುಂದ್ರಿ ಮತ್ತ ಉಪಮಹಾಪೌರ ರೇಣು ಕಿಲ್ಲೇಕರ್ನೂ ಇದ್ರ. ಇದಕ್ಕ ಕನ್ನಡ ರಕ್ಷಣಾ ವೇದಿಕೆ ಬಹಳ ವಿರೋಧ ಮಾಡೈತಿ. ರಾಜ್ಯದಾಗ ಪ್ರತಿಭಟನಾ ನಡೆಸಾಕತ್ತೈತಿ. ಇನ್ನ ನಾಳೆ ಬೆಳಗಾವಿ ಬಂದ್ಗ ಕರಿ ಕೊಟ್ಟೈತಿ. ರಾಜ್ಯದ ಗಡಿಭಾಗ ಬೆಳಗಾವಿನಾಗ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಒಂದಲ್ಲ ಒಂದು ವಿಷಯ ತೆಗೆದು ಗಲಾಟೆ ಮಾಡೋದು ಬಿಡವಲ್ತ. ಮೊನ್ನೆ ಕನ್ನಡ ರಾಜ್ಯೋತ್ಸವ ದಿವಸ ಕರಾಳ ದಿನ ಅಂತ ಆಚರಣೆ ಮಾಡ್ತ. ಕಾರ್ಯಕ್ರಮದಾಗ ಬೆಳಗಾವ್ ಮಹಾಪೌರ ಮಂದಾ ಬಾಳೆಕುಂದ್ರೆ ಮತ್ತ ಉಪಮಹಾಪೌರ ರೇಣು ಕಿಲ್ಲೇಕರ್ ಭಾಗವಹಿಸಿದ್ರು. ಇದಕ್ಕ ಕನ್ನಡ ಮಂದಿಗೆ ಬಹಳ ಸಿಟ್ಟು ಬಂದಿತ್ತ. ಇವತ್ತು ಕರವೇ ಮಂದಿ ರಾಜ್ಯದಾಗ ಪ್ರತಿಭಟನೆ ಮಾಡಿದ್ರು. ಪಾಲಿಕೆ ಕಚೇರಿಗೆ ನುಗ್ಗಿ ಮಹಾಪೌರ ಮತ್ತ ಉಪಮಹಾಪೌರ ಅವರ ಕುರ್ಚಿ ಮೇಜುಗಳನ್ನ ಮುರಿದಾರ. ಅಷ್ಟೇ ಅಲ್ಲದ ಮಹಾಪೌರ ಮತ್ತ ಉಪಮಹಾಪೌರ ನಾಮಫಲಕಕ್ಕ ಮಸಿ ಬಳದ ತಮ್ಮಲ್ಲಿದ್ದ ಸಿಟ್ಟನ್ನ ಹೊರಗೆ ಹಾಕ್ಯಾರ. ಕನ್ನಡ ರಕ್ಷಣಾ ವೇದಿಕೆಯ ಗುಂಡಾಣಿ ಜೋ ಆಮಚಾ ಮೇಯರ್ ಮೇಡಮ್ ಚಾಣಿ ಡೆಪ್ಟಿ ಮೇಡಮ್ ಮೇಡಮ್ ಡೆಪ್ಟಿ ಮೇಯರ್ ಡೆಪ್ಟಿ ಚೇಂಬರ್ಚಾ ಜೇವ ಹಲ್ಲಾ ಕೆಲೆಲಾ ಆಯ್ತು. ಖರೋಖರಿ ನಿಷೇಧಕ ತೆನಿ ಕೃತ್ಯ ಕೆಲೆಲಾ ಆಯ್ತು. ಆಣಿ ಆಮ್ಹಿ ಮಹಿಳಾ ಅಸೂನ್ ಸುದ್ಧಾ ತಿನ್ನ ಹೇ ಕೆಲೆಲಾ ಆಯ್ತು. ಖರೋಖರ ತ್ಯಾಂಚಾ ತನ್ನ ಮೀ ಆಹ್ವಾನ ಕರ್ತೊ ಕಿ ತೆನಿ ಇದರ ಯಾಯ್ತಚ ಅಸೆಲ್ ಕಚೇರಿಯಲ್ಲಿ ಮತ್ತೆ ಮೇಯರ್ ಮತ್ತೆ ಡೆಪ್ಟಿ ಮೇಯರ್ ಚೇಂಬರಲ್ಲಿ ನಡೆದಂಥ ಘಟನೆ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಕಠಿಣ ಕ್ರಮ ತೊಗೊಳ್ತಾ ಇದ್ದೀವಿ. ಈಗಾಗಲೇ ಇಲ್ಲಿ ಬಂದು ಏನು ಪ್ರತಿಭಟನೆ ಮಾಡಿದ್ದಾರೆ ಮತ್ತು ಹೊರಡಿ ಹೋಗಿ ಏನು ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ ಅಂಥವ್ರನ್ನ 40 ಜನರಿಗೆ ನಾವು ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಂಡು ನ್ಯಾಯಾಲಯ ಮುಂದೆ ಹಾಜರುಪಡಿಸ್ತೀವಿ. ಗಲಾಟೆ ಮಾಡಿದ್ದಕ್ಕೆ 50 ಮಂದಿನ ಬಂಧನ ಮಾಡಿ ಬಿಡುಗಡೆ ಮಾಡ್ಯಾರ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿ ಗಂಗಾರೆಡ್ಡಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು. ಇನ್ನು ವಿರೋಧ ಪಕ್ಷ ನಾಯಕ ದಾದಾ ಸಾಹೇಬ್ ಮಾತಾಡಿ ಘಟನೆಯನ್ನು ಖಂಡನೆ ಮಾಡ್ಯಾರ. ಇದಕ್ಕೆ ಪೊಲೀಸರ ವೈಫಲ್ಯನ ಕಾರಣ ಅಂತ ಹೇಳ್ಯಾರ. ದಾವಣಗೆರೆಯಾಗೂ ಕರವೇ ಪ್ರತಿಭಟನೆ ನಡೆಸೈತಿ. ಮಹಾಪೌರ ಮತ್ತು ಉಪಮಹಾಪೌರರನ್ನ ಬಂಧಿಸಿ ಅಂತ ಒತ್ತಾಯ ಮಾಡೈತಿ. ಗಾಂಧಿ ವೃತ್ತದಾಗ ಪ್ರತಿಕೃತಿ ಸುಟ್ಟಾರ. ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಇವತ್ತೇನು ಬೆಳಗಾವಿ ಮಹಾರಾಷ್ಟ್ರ ಸರ್ಕಾರಕ್ಕಿದೆಯೋ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಳಪಟ್ಟಿದೆ ಅನ್ನೋದೇ ಸದಾನಂದ ಗೌಡರು ಸ್ಪಷ್ಟೀಕರಣ ಕೊಡಬೇಕಾಗಿದೆ. ನೀವು ಆರಾಮಾಗಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಬರೀ ಪತ್ರಿಕಾಗೋಷ್ಠಿ ಕರೆಯೋದು ಒಂದೇ ಅಲ್ಲ, ಇಂಥ ಗಡಿ ಸಮಸ್ಯೆಗಳು ಬಂದಾಗ ಇಂಥ ಮೇಯರ್ಗಳ ವಿರುದ್ಧ ತಕ್ಷಣ ಕ್ರಮ ಕೈಗೊಳ್ಬೇಕು. ಅದೇನಾರ ಇರಲಿ, ಕರ್ನಾಟಕದಾಗ ಇದ್ದ ಮೇಲೆ ಕನ್ನಡ ವಿರೋಧಿ ಕೆಲಸ ಮಾಡೋದು ಎಷ್ಟು ಸರಿ ಅಂತಾರೆ ಕನ್ನಡ ಅಭಿಮಾನಿಗಳು. ಸುದ್ದಿ ವಿಭಾಗ, ಸುವರ್ಣವಾಹಿನಿ. ಮಹಾರಾಷ್ಟ್ರ ಏಕೀಕರಣ ಸಮಿತಿ ವಿರುದ್ಧ ಸಾಹಿತಿ ಚಂದ್ರಶೇಖರ್ ಪಾಟೀಲ್ ಸಿಟ್ಟಾಗ್ಯಾರ. ಹಾವೇರ್ಯಾಗ ಮಾತಾಡಿದವರು ಎಂಇಎಸ್ ಹಿಂಗ ಆಗಾಗ ಕಿತಾಪತಿ ಮಾಡ್ತಾನೆ ಇರ್ತೈತಿ, ಆದ್ರೂ ಸರ್ಕಾರ ಏನೂ ಮಾಡವಲ್ದು ಅಂತ ಹೇಳ್ಯಾರ. ಸರ್ಕಾರ ಎಂಇಎಸ್ ಪುಂಡಾಟಿಕೆಗೆ ಬ್ರೇಕ್ ಹಾಕಾಕ ಸರ್ಕಾರ ಹಿಂದ ಮುಂದ ನೋಡಾಕತ್ತೈತಿ ಅಂತ ಹೇಳ್ಯಾರ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೇಲಿಂದ ಮೇಲೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅವರು ತೀರ ಇತ್ತೀಚೆಗೆ ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚುತ್ತವೆ ಅನ್ನೋ ಒಂದು ಆದೇಶವನ್ನು ಹೊರಡಿಸಿದ ಮೇಲೆ ಇಡೀ ಕರ್ನಾಟಕದ ತುಂಬ ಒಂದು ರೀತಿ ಆಕ್ರೋಶ ಈಗಾಗಲೇ ಶುರುವಾಗೈತಿ. ಕನ್ನಡ ಶಾಲೆಗಳನ್ನು ಸರ್ಕಾರಿ ಕನ್ನಡ ಶಾಲೆಗಳನ್ನು ಮುಚ್ಚೋ ವಿಷಯ ಅಂತಂದರೆ ಇದು ಕನ್ನಡ ದ್ರೋಹದ ಕೆಲಸ. ಏನೇನೋ ನೆವ ಹೇಳಿ ನಾವು ಶಾಲೆಗಳನ್ನು ಮುಚ್ತೀವಿ ಅನ್ನೋದ್ರ ಹಿಂದೆ ಖಾಸಗಿ ಶಾಲೆಗಳಿಗೆ, ಅದು ಭಾಳ ಮುಖ್ಯವಾಗಿ ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಸರ್ಕಾರದವರೇ ಪರೋಕ್ಷವಾಗಿ ಬೆಂಬಲ ಕೊಡ. ಇವತ್ತ ಬಳ್ಳಾರಿ ಉಜ್ಜಯಿನಿ ಮಠದ ಪೀಠಕ್ಕ ಹೊಸ ಪೀಠಾಧ್ಯಕ್ಷರು ಅಧಿಕಾರ ತಗೊಂಡಾರ. ಈ ಕಾರ್ಯಕ್ರಮ ಜೋರಾಗಿ ನಡೀತ. ಸಿದ್ದೇಶ್ವರ ಶಿವಾಚಾರ್ಯರ ಸ್ವಾಮೀಜಿಗಳು ಪೀಠಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾರ. ಈ ಕಾರ್ಯಕ್ರಮ ಹೆಂಗ್ ನಡೀತಂತ ನೋಡು ಬರ್ರಿ. ಪಂಚಪೀಠದಾಗ ಬಳ್ಳಾರಿ ಜಿಲ್ಲಾ ಉಜ್ಜಯಿನಿ ಪೀಠನೂ ಒಂದು. ಹೋದ ತಿಂಗಳು ಇದರ ಪೀಠಾಧ್ಯಕ್ಷರು ಲಿಂಗೈಕ್ಯ ಆಗಿದ್ರು. ಈ ಪೀಠಕ್ಕೆ ಇವತ್ತು ಹೊಸ ಉತ್ತರಾಧಿಕಾರತ್ವದ ಕಾರ್ಯಕ್ರಮ ನಡೀತು.
ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳು ಪೀಠಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಾರ. ಪಂಚಪೀಠ ಮಹಾಧೀಶರ ಮುಂದಾಳತ್ವದಾಗ ಕಾರ್ಯಕ್ರಮ ಜೋರಾಗಿ ನಡೀತ. ಇದ್ರಾಗ ಹೊಸ ಶ್ರೀಗಳ ಪಟ್ಟಾಭಿಷೇಕ ನಡೀತು. ರಂಭಾಪುರಿ ಶ್ರೀಗಳು ಮಾತಾಡಿ ಶ್ರೀರಾಮುಲು ಸಾಹೇಬರು ಬಳ್ಳಾರಿಯಾಗ ಬಿಜೆಪಿಯಿಂದ ಚುನಾವಣೆಗೆ ನಿಲ್ಲಬೇಕು ಅಂದಾರ. ಅವರು ಗೆದ್ದ ಗೆಲ್ತಾರಂತ ಹೇಳ್ಯಾರ. ಶ್ರೀರಾಮುಲು ಅವರು ಮತ್ತೆ ಇವತ್ತು ಉಪಚುನಾವಣೆಯಲ್ಲಿ ಅದೇ ಕ್ಷೇತ್ರದಿಂದ ಅದೇ ಬಿಜೆಪಿ ಅಭ್ಯರ್ಥಿಯಾಗಿ ಚುನಾವಣೆಗೆ ಅವರು ಸ್ಪರ್ಧಿಸಿದರೆ ಹಿಂದಿನ ಚುನಾವಣೆಯಿಂದ ಇನ್ನೂ ಹೆಚ್ಚಿನ ಮತಗಳನ್ನು ಪಡೆದು ಈ ಸರ್ಕಾರ ಪೂರ್ಣ ಅವಧಿಯ ತನಕ ಇನ್ನೂ ಹೆಚ್ಚಿನ ಕಾರ್ಯಗಳನ್ನು ಮಾಡಲಿಕ್ಕೆ ವಿಶೇಷವಾಗಿ ಬಳ್ಳಾರಿಯಲ್ಲಂತೂ ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ರೀತಿಯ ಅತ್ಯಂತ ಪ್ರಬಲವಾಗಿರುವಂತದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇಲ್ಲಿ ಭಾರಿ ಅಂತರದ ಗೆಲುವನ್ನು ನಾವು ಸಾಧಿಸಿದ್ದೇವೆ. ಇನ್ನು ಕಾರ್ಯಕ್ರಮದಾಗ ಮುಖ್ಯಮಂತ್ರಿ ಸದಾನಂದ ಗೌಡರ ಸಾಹೇಬರು ಮಾತಾಡಿ ಯಡಿಯೂರಪ್ಪ ಮಠಗಳಿಗೆ ಕೊಡ್ತಿದ್ದ ಅನುದಾನನ ಮುಂದುವರಿಸ್ತೀನಿ ಅಂತ ಹೇಳ್ಯಾರ. ಪಟ್ಟಾಭಿಷೇಕ ಕಾರ್ಯಕ್ರಮದಾಗ ಶ್ರೀರಾಮುಲು, ಮಿನಿಸ್ಟರು ರೇಣುಕಾಚಾರ್ಯ, ಬಳ್ಳಾರಿ ಎಂಎಲ್ಎಗಳು, ಬ್ಯಾರೆ ಬ್ಯಾರೆ ಮಠಾಧೀಶರು ಸೇರಿದಂಗ ಬಹಳ ಭಕ್ತರು ಭಾಗವಹಿಸಿದ್ರು. ಸುದ್ದಿ ವಿಭಾಗ, ಸುವರ್ಣವಾಹಿನಿ. ಬಳ್ಳಾರಿ ಉಪಚುನಾವಣೆಗೆ ಬಿಜೆಪಿ ತಯಾರಿ ನಡೆಸಾಕತ್ತೈತಿ. ಶ್ರೀರಾಮುಲು ರಾಜೀನಾಮೆ ಕೊಟ್ಟ ಮ್ಯಾಲ ಆ ಜಾಗ ಖಾಲಿ ಉಳಿದೈತಿ. ಅದಕ್ಕೆ ಇವತ್ತ ಬಿಜೆಪಿ ಸಭೆ ನಡೆಸ್ತ. ಚುನಾವಣೆಗೆ ಯಾರನ್ನ ನಿಲ್ಲಿಸ್ಬೇಕಂತ ಇನ್ ಸ್ವಲ್ಪ ದಿನದಾಗ ನಿರ್ಧಾರ ಮಾಡ್ತೀವಿ ಅಂತ ಬಿಜೆಪಿ ನಾಯಕ ಈಶ್ವರಪ್ಪ ಹೇಳ್ಯಾರ. ಇನ್ನು ಶ್ರೀರಾಮುಲು ಸ್ಪರ್ಧೆ ಬಗ್ಗೆ ನಾಯಕರಿಗೆ ಬಿಟ್ಟ ವಿಷಯ ಅಂತ ಮಂತ್ರಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ಯಾರ. ಶ್ರೀರಾಮುಲು ಸಾಹೇಬರು ರಾಜೀನಾಮೆ ಕೊಟ್ಟ ಮೇಲೆ ಬಳ್ಳಾರಿ ಕ್ಷೇತ್ರ ಖಾಲಿಯಾಗಿತ್ತು. ಇದರ ಸಂಬಂಧ ಈ ತಿಂಗಳ 30ಕ್ಕೆ ಚುನಾವಣೆ ನಡೀತೈತಿ. ಚುನಾವಣೆ ಘೋಷಣೆ ಆಗ್ತಿದ್ದಂಗೆ ರಾಜಕೀಯ ಪಕ್ಷದಾಗ ಕೆಲಸ ಚುರುಕಾಗೈತಿ. ಬಿಜೆಪಿ ಇವತ್ತು ಈ ಸಂಬಂಧ ಬೆಂಗಳೂರಿನ ಕಚೇರಿಯಾಗ ಸಭೆ ನಡೆಸಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ, ಮಿನಿಸ್ಟ್ರು, ಆರ್ಎಸ್ಎಸ್ ನಾಯಕರಾದ ಸಂತೋಷ್ ಮತ್ತು ಸತೀಶ್ ಜಿ ಜೊತೆಗಿದ್ದರು. ಸಭೆ ಆದಮ್ಯಾಗ ಈಶ್ವರಪ್ಪ ಮಾತಾಡಿದರು. ಚುನಾವಣಾ ಸಮಿತಿ ಜೊತೆಗೆ ಮಾತಾಡಿ ಇನ್ನು ಸ್ವಲ್ಪ ದಿನಸದಾಗ ಬಳ್ಳಾರಿ ಕ್ಷೇತ್ರಕ್ಕೆ ನಿಲ್ಲೋ ಅಭ್ಯರ್ಥಿ ಹೆಸರು ಹೇಳ್ತೀವಿ ಅಂತ ಅಂದಾರ. ಇನ್ನು ಶ್ರೀರಾಮುಲು ಬಿಜೆಪಿ ಬಿಡಂಗಿಲ್ಲ, ಪಕ್ಷೇತರ ಆಗಿಯೂ ನಿಲ್ಲಂಗಿಲ್ಲ ಅಂತ ಈಶ್ವರಪ್ಪ ಹೇಳ್ಯಾರ. ಯಾವುದೇ ಕಾರಣಕ್ಕೂ ಕೂಡ ಶ್ರೀರಾಮುಲು ಅವರು ಪಕ್ಷವನ್ನು ಬಿಟ್ಟೋಗಂತ ಪ್ರಶ್ನೆ ಇಲ್ಲ. ಸಭೆಗಳು ಚುನಾವಣೆ ದೃಷ್ಟಿಯಿಂದ ಇವರಾಗಲೇ ತಯಾರಿ ಮಾಡ್ತಾ ಇದ್ದಾರೆ. ಅಭ್ಯರ್ಥಿ ಯಾರಾಗಬೇಕು ಎನ್ನುವಂತ ಅಂಶವನ್ನು ಶ್ರೀರಾಮುಲು ಜೊತೆಗೆ ಕೂತು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೇವೆ. ಇನ್ನು ರಾಯಚೂರಿನ್ಯಾಗ ಸಚಿವ ಬಾಲಚಂದ್ರ ಜಾರಕಿಹೊಳಿ ಮಾತಾಡಿ ಶ್ರೀರಾಮುಲು ಸ್ಪರ್ಧೆ ಮಾಡೋದು ಬಿಡೋದು ಪಕ್ಷದ ನಾಯಕರಿಗೆ ಬಿಟ್ಟು ವಿಚಾರ ಅಂದರು. ಬಳ್ಳಾರಿ ಮಂದಿ ಏನಂತಾರ ಅದರಂಗನೆ ಶ್ರೀರಾಮುಲು ನಿರ್ಧಾರ ಮಾಡ್ತಾರ ಅಂತ ಅಂದಾರ. ಸೊ ಅಲ್ಲ, ಈಗ ನಾವು ಉಸ್ತುವಾರಿಗೆ ಮಂತ್ರಿ ನೇಮಿಸ್ಯಾರ, ನಮಗೂ ಅಲ್ಲಿ ಹೋಗಿ ಒಂದು ಮೀಟಿಂಗ್ ಮಾಡ್ತೀವಲ್ಲ ಎಂ ಪಿ ಅವ್ರು, ನಾವು ಜನ ಏನು ಹೇಳ್ತಾರೆ, ಜನರ ಅಭಿಪ್ರಾಯ ಏನೈತೆ ಅದ್ರ ಪ್ರಕಾರ ಪಕ್ಷದ ಮುಂದೆ ಇಡ್ತೀವಿ. ಪಕ್ಷ ನಿರ್ಧಾರ ತಗೋತ ಆ ಪ್ರಕಾರ ಮಾಡ್ತೀವ್ರ. ಅದು ರಾಯಚೂರು ಜಿಲ್ಲೆ ಮಾನವಿ ತಾಲೂಕಿನ ಬೇರೆ ಬೇರೆ ಊರಾನ ಸಂತ್ರಸ್ತರಿಗೆ ಮನಿಗಳು ಹಸ್ತಾಂತರ ಮಾಡಿದರು. ಒಟ್ಟಿನಾಗ ಬಳ್ಳಾರಿ ಕ್ಷೇತ್ರಕ್ಕೆ ಬಿಜೆಪಿ ಯಾವ ಅಭ್ಯರ್ಥಿನ ಆಯ್ಕೆ ಮಾಡ್ತೈತಿ ಅನ್ನೋದನ್ನು ನೋಡಬೇಕಾಗೈತಿ. ಸುದ್ದಿ ವಿಭಾಗ, ವಾಹಿನಿ.